ವಿಜಯಪುರ ಹಂಚಗಿ ಗ್ರಾಮದಲ್ಲಿ ರೇಷ್ಮೆ ಕೃಷಿ ಕ್ಷೇತ್ರೋತ್ಸವ ಮತ್ತು ವಸ್ತು ಪ್ರದರ್ಶನ ಹಾಗೂ ರೈತರಿಂದ ರೈತರಿಗಾಗಿ ರೇಷ್ಮೆ ಬೆಳೆಗಾರರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಹಂಚಗಿ ಗ್ರಾಮದ ಶಿವಪ್ಪ ಮುತ್ತಪ್ಪ ಕಂಟಿಕಾರ್ರವರ ತೋಟದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜೆಡಿಎಸ್ ಮುಖಂಡ ಬಿಡಿ ಪಾಟೀಲ್ ಮಾತನಾಡುತ್ತಾ ಒಂದು ಕಾಲದಲ್ಲಿ ಹಂಚಗಿ ಗ್ರಾಮದ ಬಹುತೇಕ ರೈತರು ರೇಷ್ಮೆ ಕೃಷಿ ಮಾಡಿ ಲಾಭ ಗಳಿಸಿದ ಉದಾಹರಣೆಗಳು ಉಂಟು. ಇಂಥ ತಜ್ಞರು ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಮೂಲಕ ರೇಷ್ಮೆ ಕೃಷಿ ಉತ್ತೇಜನಕ್ಕೆ ಸಹಾಯವಾಗುತ್ತದೆ. ನಂತರ ತರಬೇತಿಯಿಂದ ಹಂಜಗಿ ಗ್ರಾಮದ ರೈತರಿಗೆ ಸಹಾಯಕವಾಗಿದೆ ಎಂದು ಮಾತನಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ರಿಯಾನ್ ಕಾರಬಾರಿ ವಹಿಸಿದ್ದು, ಉದ್ಘಾಟನೆಯನ್ನ ತಾಲೂಕಾ ಪಂಚಾಯತ್ ಸದಸ್ಯ ನಾನಾಗೌಡ ಪಾಟೀಲ್ ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಂಬಿಕಾ ತಡ್ಲಗಿ ಕೂಡ ಭಾಗಿಯಾಗಿದ್ದರು ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದು ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದಿದ್ದಾರೆ. ಇವತ್ತ ಜಲಾಮೃತ ಇವನವೆಲ್ಲ ಕೀಟನಾಶಕ ಎಲ್ಲ ವಿಷಯದಲ್ಲಿ ಹೊಡೆದು ಇವತ್ತವೆಲ್ಲ ಯಾಕೆ ಇವತ್ತು ಹಾರ್ಟ್ ಪೇಷಂಟ್ ಆಗಿ ಇವತ್ತೆಲ್ಲ ಬೆಳೆಗಳು ಯಾಕೆ ಸಾಯ್ಲಾಗತ್ತೆ ಅಂದ್ರೆ ಸಣ್ಣ ಸಣ್ಣ ವಯಸ್ಸಿನಾಗ ಇವತ್ತು ಸಾಯ್ಲಾಗತ್ತೆ. ಅಂತ ಕೀಟನಾಶಕ ಔಷಧ ಅಪಾಯಕಾರಿಯಾಗಿರ್ತಕ್ಕಂಥ ನಾವು ಬೆಳೆ ಹೊಡೆದ ಮೂಲಕ ನಾವೇ ಬೆಳೆ ತಿನ್ಬೇಕಾಗ್ತದಲ್ಲ. ಆ ಬೆಳೆದಂತ ಅನ್ನ ಕೂಡ ಇವತ್ತ ನಾವೆಲ್ಲ ಸೂಕ್ಷ್ಮ ಇವೆಲ್ಲ ವಿಚಾರ ಮಾಡಿದಾಕ್ರೆ ನಮ್ಗೆ ಬಹಳ ನಮಗೆ ನಾವೇ ಇಲ್ಲಿ ಸಾಯುವಂತ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಏನು ಜಲಾಮೃತ ಸಾವಯವ ಕೃಷಿ ಅನೇಕ ಬೆಳೆ ಆದ್ರೆ ನಮ್ಮ ಭೂಮಿ ಫಲವತ್ತತೆ ಆಗ್ತದ, ಬೆಳೆ ಕೂಡ ಯೋಗ್ಯ ಆಗ್ತದ ತಿಳ್ಕೊಂಡು ಅನೇಕ ಇವತ್ತ ತಮ್ಮ ವಿಚಾರಗಳನ್ನ ತಿಳ್ಕೊಂಡ್ರು. ಬ್ಯೂರೋ ರಿಪೋರ್ಟ್, ಬಿ ಎಸ್ ಹೊಸೂರ್.